ತಕಳಿ. ಎಷ್ಟೊತ್ತಿಗಿದೆ ಬಸ್ಸು? ಇನ್ನೂ 6 ಗಂಟೆ ಐತೆ, ಆರಾಮಾಗಿ ಹೋಗಿ. ಬೇಡ ಬೇಡ, ಆ ಬಸ್ ಹೊರಟೋದ್ರೆ ಆಮೇಲೆ ಸಾಯಂಕಾಲ ಇಲ್ಲೇ ಕಾಯ್ಬೇಕಾಗತ್ತೆ. ಯಾರಿಗ ಬೇಕಾ ಅವಸ್ಥೆ? ಇವತ್ತೇ ಹೋಗ್ಬೇಕ ಕಣ್ರೆ. ಹ್ಞೂ ಸಾಕವ, ಇವತ್ತೇ ಹೋಗ್ಬೇಕು. ಅಲ್ಲ, ಮುಂದಿನ ತಿಂಗಳಿಗೆ ನಮ್ಮ ರತ್ನಿಗೆ 5 ತುಂಬಕ್ ಬಂದೈತಲ್ಲ, ಅದಕ್ಕೆ ನಾನು ಬಂದು ಕರ್ಕೊಂಬರವ ಅಂತ. ನೋಡು ಸಾಕವ, ನಾನು ಮೊದಲೇ ಹೇಳದ್ನಲ್ಲ, ಈ ವಾತಾವರಣದಲ್ಲಿ ನಮ್ಮ ವಂಶದ ಕೂಡಿ ಹುಟ್ಟೋದು ನಮ್ಗಿಷ್ಟ ಇಲ್ಲ. ಅಲ್ಲ, ನಮ್ಮ ಮನೇಲಿ ಕಾಕಸ್ ಮನೆ ಇಲ್ಲ ಅಂತ ಒಂದೇ ಕಾರಣಕ್ಕೆ ನಮ್ಮ ಮಗಳನ್ನ ಬಾಣಂತನಕ್ಕೆ ಕಳ್ಸಕ್ಕಿಲ್ಲ ಅಂತೀರಲ್ಲ. ಜವರಣ್ಣ, ನಾವು ತಾತ ಮುತ್ತಾತಂದ್ರ ಕಾಲದಿಂದ ಇರೋದ್ ಹಿಂಗೆಯ. ನಿಮ್ ಪ್ಯಾಟೆ ಸೌಲಭ್ಯ ಇಲ್ಲಿ ಸಿಗಬೇಕು ಅಂದ್ರೆ ಹೆಂಗೆ? ಮನುಷ್ಯ ಶುಚಿಯಾಗಿರೋಕೆ ಪೇಟೆ ಆದ್ರೇನು ಹಳ್ಳಿ ಆದ್ರೇನು? ನಾವು ನಿಮ್ಗೆ ಮದ್ವೆ ಟೈಮಲ್ಲೇ ಹೇಳಿದ್ವಿ, ಮೊದಲು ಇಲ್ಲೊಂದು ಕಕ್ಕಸ್ ಮನೆ ಕಟ್ಸಿ ಅಂತ. ನೀವು ಅದನ್ನ ತಲೆಗೆ ಹಾಕೊಂಡಿಲ್ಲ. ನಮ್ಮ ಸೊಸೆ ತುಂಬ ಗರ್ಭಿಣಿ, ಅವಳನ್ನ ಕರ್ಕೊಂಬಂದು ಇಲ್ಲಿ ಬಿಟ್ರೆ ಅವಳು ಹುಟ್ಟೋ ಮಗುವಿನ ಆರೋಗ್ಯ ಏನಾಗುತ್ತೆ ಹೇಳಿ? ಅಲ್ಲ, ಹತ್ತಾರು ಜನದ ಎದುರುಗಡೆ ತುಂಬದ ಬಸರಿನ ಕಕ್ಕಸ್ಗೆ ಅಂತ ಬಯಲಿಗೆ ಕರ್ಕೊಂಡು ಹೋಗೋದಕ್ಕೆ ನಿಮಗೆ ಮನ್ಸಾರಿ ಹೇಗ್ ಬರುತ್ತೆ? ನಮ್ಮನೆ ಅಂತಾನೆ ಅಲ್ಲ, ಈ ಊರ್ನಾಗೆ ಯಾರ ಮನೆಯಲ್ಲೂ ಕಕ್ಕಸ್ ಮನೆ ಇಲ್ಲ, ಎಲ್ರು ಬಯಲಿಗೆ ಹೋಗೋದು, ಅದು ನಮ್ಗೆಲ್ಲ ಅಭ್ಯಾಸ ಆಗ್ಬಿಟ್ಟದೆ. ಓಹೋ, ಅಲ್ಲಿಗೆ ನೀವಷ್ಟೇ ಅಲ್ಲ, ನಿಮ್ ಊರಲ್ಲಿ ಯಾರು ತಿಳುವಳಿಕೆ ಇರೋರೇ ಇಲ್ಲ ಅಂತ ಆಯ್ತು. ಯಾಕಿಲ್ಲ, ಮ್ಯಾಗ್ನೆಟಿ ಮಂಜ 10ನೇ ಕ್ಲಾಸ್ವರೆಗೂ ಓದೋನೆ, ಬೋ ಬುದ್ಧಂತ, ಅವನು ಬಯಲಿನಾಗೆ ಹೋಗೋದು. ನಿಮ್ ಹಾಗೆ ಅವನು ಚೊಂಬ ಹಿಡ್ಕೊಂಡು ಬಯಲ್ಗೆ ಹೋಗ್ತಾನೆ ಅಂದ್ರೆ ಅವನ್ ಎಂತ ತಿಳುವಳಿಕೆ ಅಂತ ಗೊತ್ತಾಯ್ತಲ್ಲ. ಸಾಕು ಸುಮ್ನಿರಿ, ಸುಮ್ನೆ ಯಾಕೆ ಮಾತು? ನೋಡ್ ಸಾಕವ, ನಾನು ಹೇಳೋದಿಷ್ಟೇ, ನಿಮ್ ಮಗಳ ಮೊದಲನೆಯರಿಗೆ ನಿಮ್ ಮನೇಲೆ ಆಗ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಮೊದ್ಲು ಕಕ್ಕಸ್ ಮನೆ ಕಟ್ಸಿ, ಆಮೇಲೆ ನಾವೇ ನಿಮ್ ಮಗಳನ್ನ ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀವಿ. ಏನು ಸರಿ, ನಾನು ಬರ್ತೀವಿ, ನಡೆಯ. ಸೀರಿ, ನಾನು ಬಸ್ ಅಂತ ಕಬತ್ತೀನಿ. ಅದೆಲ್ಲ ಯಾಕೆ, ಏನು ಬೇಡ ಇರ್ಲಿ ತಕಳಿ. ಓಹ್, ನಿಮ್ ಮಗಳಿಗ? ಸರಿ ಸರಿ. ಇಮೇಲ್ ಇಲ್ದೆ ತರ ಆಡ್ತಾರೆ, ಕಕ್ಕಸ್ ಮನೆ ಕಟ್ಸ್ಬೇಕಂತ ಕಕ್ಕಸ್ ಮನೆ. ರಾತ್ರಿ ಕಳೆದು ಒತ್ತರೆ ಫಸ್ಟ್ ಬಸ್ಗೆ ಹೋಗ್ಬೋದಿತ್ತಲ್ಲ. ಉಳ್ಕೊಂಡ್ರೆ ಊಟ ತಿಂಡಿ ಬಿಟ್ಟು ಇರ್ಬೇಕಾಗತ್ತೆ, ನಮಗೂ ಕಷ್ಟ ನಿಮಗೂ ಕಷ್ಟ. ತಾಪತ್ರೆನೆ ಬೇಡ, ನಮ್ಮನ್ನ ಬಲವಂತ ಮಾಡಬೇಡಿ. ಇದು ನಮ್ಮ ರತ್ನ ವಿಷಯ ಇನ್ನೊಂದು ಕಿತ ಹೊಸಿ ಯೋಚನೆ ಮಾಡಿ. ನೋಡು ಸಾಕವ್ವ, ನಿಮ್ಮ ಮಗಳನ್ನ ಕಳಿಸ್ಬಾರ್ದು ಅಂತ ಏನಿಲ್ಲ, ನಾವು ಹೇಳ್ದಂಗೆ ಕಕ್ಕಸ್ ಮನೆ ಕಟ್ಸಿ ಕಳಿಸ್ಕೊಡ್ತೀವಿ. ಯಾಕೆ ಸಾಕ ಅಳ್ತಾ ಇದೀಯ? ಏನಿಲ್ಲ ಶರತ್ವ, ಬೇಗರು ನಮ್ಮ ಮನೇಲಿ ಕಕ್ಕಸ್ ಮನೆ ಇಲ್ಲ ಅಂತೇಳಿ ಒಂದಿನೂ ಉಳ್ಕೊಳ್ದೆ ಹಂಗೆ ಹೊಂಟೋದ್ರು ಸಿಟ್ಟು ಮಾಡ್ಕೊಂಡು. ಈ ಸರ್ತಿ ಚೊಚ್ಚಲ್ ಗೇರ್ಗೆಗೂ ಮಗಳನ್ನ ಕಳ್ಸಕ್ಕಿಲ್ಲ ಅಂತ ಅವ್ರೆ. ಇದೇನ್ ಸಾಕವ, ಒಂದ್ ಕಕ್ಕಸ್ ಮನೆ ಕಟ್ಟಿಸ್ಕೊಳ್ಳೋದಲ್ವಾ? ಸುಂಗಿರವ, ನಾವೆಲ್ಲರೂ ಹೋಗೋದು ಬಯಲ್ಗೆಯ. ಅಲ್ಲ ಕಡವ, ದೇವ್ರು ದಿಂಡ್ರು ಇರೋ ಕಡೆ ಕಕ್ಕಸ್ ಮನೆ ಕಟ್ಸಕ್ ಆಯ್ತದ? ಅದಕ್ಕೊಂದು ನೀತಿ ನೇಮ ಬೇಡ್ವಾ? ಅದೇನೋ ಅಂತಾರಲ್ಲ, ಒಟ್ಟಿಗಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂ ಅಂದಂಗೆ. ಕಕ್ಕಸ್ ಮನೆ ಕಟ್ಸ್ಬೇಕಂತೆ ಕಕ್ಕಸ್ ಮನೆ. ಅಲ್ಲ ಸಾಕವ್ವ, ಅವತ್ ನಾನು ನಿಮ್ಮ ಊರಿಗೆ ಬಂದು ಪ್ರತಿಯೊಂದು ಮನೆಗೂ ಶೌಚಾಲಯ ಮುಖ್ಯ, ಎಲ್ಲರೂ ಶೌಚಾಲಯ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದಾಗ ನಕ್ಕು ಗೇಲಿ ಮಾಡಿ ನನ್ನ ಕಳಿಸ್ಬಿಟ್ರಿ. ನೀನು ಅವ್ರ ಜೊತೆ ಸೇರ್ಕೊಂಡು ಗೇಲಿ ಮಾಡಿ ಕಳಿಸೋದಿಯಲ್ಲ, ಈಗ ಅದ್ರ ಅರಿವಾಗ್ತಿದೆ ಅಲ್ವಾ? ಆ
ಹೋಗ್ಲಿ ಬಿಡು. ಈಗ ಯಾಕ ಮಾತು? ನೀನ್ ಬೀಗ್ರು ಮಗಳನ್ನ ಮನೆ ಕಳ್ಸಲ್ಲ ಅಂತ ಹೇಳಿದ್ರಲ್ವಾ, ಏನು ಈಗ್ಲಾದ್ರೂ ಶೌಚಾಲಯ ಕಟ್ಸಕ್ ಮನಸ್ಸು ಮಾಡ್ತೀಯೋ ಹೇಗೆ? ಮನಸ್ಸು ಮಾಡಿದ್ರು ಹೆಂಗಾಯ್ತದವ್ವ? ನನ್ ಗಂಡ ದುಡಿಯೋದ್ರಾಗೆ ಉಂಡ್ರೆ ಉಡಾಕಿಲ್ಲ, ಉಟ್ರೆ ಉಳ್ಸಕ್ ಆಗಿಲ್ಲ ಅಂತ ಅದ್ರಾಗ ಹೆಂಗ್ ಕಟ್ಟಿಸ್ಲಿ ಹೇಳಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಸಾಕವ್ವ, ನೀನು ನಮ್ ಕೇಂದ್ರಕ್ ಬಾ, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೀ ಹೇಳಿಯವ್ವ. ಹೌದು ಸಾಕವ್ವ, ಶೌಚಾಲಯ ಕಟ್ಸಕ್ಕೆ ಸರ್ಕಾರದಿಂದ ಏನೇನ್ ಸೌಲಭ್ಯಗಳಿದೆ, ಅದರಿಂದ ಏನೇನ್ ಅನುಕೂಲ ಇದೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯವರು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ತಿಳ್ಕೋಬೇಕು. ಬತ್ತೀನ್ ಕಣವ. ಸರಿ ಹೋಗೋಣ. ಸಾಕವ್ವ, ನೀನ್ ಬರುವಾಗ ಒಬ್ಳೇ ಬರ್ಬೇಡ, ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರೂ ಕರ್ಕೊಂಡ್ ಬರ್ಬೇಕಾಯ್ತಾ? ಮರಿಬಾರ್ದು. ಈ ಚಿನ್ನಕ್ಕಂಗೂ ಹೇಳ್ತೀನಿ, ರುದ್ರಮ್ಮ ಅವಳಲ್ಲ ಅವಳಿಗೂ ಹೇಳ್ತೀನಿ. ಶೌಚಾಲಯದಿಂದ ಆಗುವ ಉಪಯೋಗಗಳು. ಶೌಚಾಲಯ ಮನೆಗೊಂದು ಭೂಷಣ, ಇದು ರೋಗ ರುಜಿನಗಳನ್ನು ತಡೆಗಟ್ಟುತ್ತದೆ. ಚಳಿ, ಮಳೆ, ಕತ್ತಲು ಮತ್ತು ಹುಳ ಉಪ್ಪಟೆಗಳಿಂದ ರಕ್ಷಿಸುತ್ತದೆ. ಹೆಣ್ಣು ಮಕ್ಕಳನ್ನು ಕಾಮುಕರಿಂದ ರಕ್ಷಿಸುತ್ತದೆ. ಗೌಪ್ಯ ಮಲ ವಿಸರ್ಜನೆಗೆ ಇದು ಸಹಕಾರಿ. ಕೆಟ್ಟ ವಾಸನೆ, ನೊಣ ಮತ್ತು ಕ್ರಿಮಿಕೀಟಗಳಿಂದ ರಕ್ಷಣೆ. ಶೌಚಾಲಯ ಮಲವನ್ನು ಗೊಬ್ಬರವಾಗಿ ಪರಿವರ್ತಿಸುತ್ತದೆ. ಇದು ಆರೋಗ್ಯದ ಪ್ರತೀಕ. ನೈರ್ಮಲ್ಯದ ಬುನಾದಿ, ನೈರ್ಮಲ್ಯವೇ ಜೀವನ ಎಂಬುದಕ್ಕೆ ಇದು ಪೂರಕ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಹಾಗೂ ರೋಗ ಪೀಡಿತರಿಗೆ ಶೌಚಾಲಯ ಒಂದು ವರದಾನ. ನೋಡಿದ್ರ, ಇಷ್ಟೆಲ್ಲ ಸೌಲಭ್ಯ ಅನುಕೂಲಗಳಿದ್ರು ಅದನ್ನ ಪ್ರಯೋಜನನೇ ಪಡ್ಕೊಳ್ತಾ ಇದ್ರೆ ಹೇಗೆ ಹೇಳಿ? ಬಾವಿಯೊಳಗ್ ಕಪ್ಪೆ ಹಂಗ್ ಜೀವನ ಮಾಡ್ತಿದ್ರೆ ಇದೆಲ್ಲ ಹೆಂಗ್ ಗೊತ್ತಾಯ್ತದೆ? ಏ, ನಾವೆಲ್ಲರೂ ನಾಲ್ಕು ಅಕ್ಷರ ಅಂತ ಕಲ್ತಿದ್ರೆ ಇವೆಲ್ಲ ತಿಳ್ಕೋಬಹುದಾಗಿತ್ತು. ನೋಡಿ, ಈ ಊರಲ್ಲಿ ಮುಂದುವರಿಕೆ ಶಿಕ್ಷಣ ಕೇಂದ್ರ ತೆರೆದು ವರ್ಷ ಆಯ್ತು. ಎಲ್ರು ಮನೆ ಮನೆಗೂ ಬಂದು ಕೇಳ್ಕೊಂಡೆ, ಆದ್ರೆ ಮನಸ್ಕೊಟ್ಟು ಬಂದವರು ಕೆಲವು ಜನ ಮಾತ್ರ. ಏ, ನಿಜವಾಗ್ಲೂ ಇದ್ರಾಗ ಇಷ್ಟೆಲ್ಲ ಪ್ರಯೋಜನ ಐತೆ ಅಂತ ನನ್ ತಲೆ ಗತ್ಲೆ ಇಲ್ಲ ನೋಡು. ಏ, ನಾವು ನಾಲ್ಕು ಅಕ್ಷರ ಅಂತ ಕಲ್ತಿದ್ರೆ ಈ ಪ್ರಯೋಜನಗಳೆಲ್ಲ ಪಡ್ಕೋಬಹುದಾಗಿತ್ತು. ನೋಡಿ, ಮುಂದುವರಿಕೆ ಶಿಕ್ಷಣ ಕೇಂದ್ರ ಇರೋದು ಬರೀ ಅಕ್ಷರ ಕಲ್ಸೋಕ್ ಮಾತ್ರ ಅಲ್ಲ, ನಮ್ ಸುತ್ತಮುತ್ತ ಏನೇನ್ ನಡೆಯುತ್ತೆ ಹಾಗೆ ಪ್ರಪಂಚ ಏನು ಅನ್ನೋ ತಿಳ್ಕೊಳ್ಳೋದು ಆಗಿರುತ್ತೆ. ನಿನ್ ಮಾತ್ ನೂರಕ್ ನೂರು ನಿಜ ಕಣವ. ಈಗ ನಾವೇನ್ ಮಾಡ್ಬೇಕು ಕೇಳು. ಸಾಕವ್ವ, ನಾವೆಲ್ಲ ಬಡವರು, ನಮ್ ಕೈಲಿ ಆಗಲ್ಲ ಅಂತ ಸುಮ್ನೆ ಕೂತ್ಕೊಂಡ್ಬಿಡ್ಬೇಡಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ ಹಣನ ಒಟ್ಟು ಮಾಡಿ. ನೀವ್ ಒಟ್ಟು ಮಾಡಿರೋ ಹಣದ ಜೊತೆಗೆ ಪ್ರೋತ್ಸಾಹ ಧನ ಅಂತ 500 ರೂಪಾಯಿ ಪಂಚಾಯತಿ ಕೊಡತ್ತೆ. ನೀವೆಲ್ಲ ಹೋಗಿ ಪಂಚಾಯತಿ ಅಧ್ಯಕ್ಷರ ಹತ್ರ ಹೋಗಿ ಮಾತಾಡಿ, ನಮ್ಗೆ ಶೌಚಾಲಯ ಕಟ್ಟಿಸ್ಕೊಡಿ ಅಂತ. ಅಲ್ಲ ಕಣವ, ನಾವ್ ಹೋಗಿ ಪಂಚಾಯತ್ ಅಧ್ಯಕ್ಷರನ್ನ ಕೇಳಿದ್ರೆ ಹಣ ಕೊಟ್ಟಾರ? ನೀವು ಶೌಚಾಲಯ ಕಟ್ಟಿಸ್ತೀವಿ ಅಂತಂದ್ರೆ ಅವ್ರು ಪ್ರೋತ್ಸಾಹ ಧನ ಕೊಡ್ಸೋದು ಅವ್ರ ಕರ್ತವ್ಯ. ಅಷ್ಟೇ ಅಲ್ಲ, ನಮಗ್ ಸಮುದಾಯ ಶೌಚಾಲಯ ಬೇಕು ಅಂದ್ರೆ ಕಟ್ಟಿಸ್ಕೊಳ್ಬಹುದು, ಶಾಲೆಗೆ ಶೌಚಾಲಯ ಬೇಕು ಅಂದ್ರೆ ಕಟ್ಟಿಸ್ಕೊಳ್ಬಹುದು. ಇದಕ್ಕೆಲ್ಲ ಪ್ರೋತ್ಸಾಹ ಧನನ ಸರ್ಕಾರನೇ ಕೊಡುತ್ತೆ. ಸರ್ಕಾರ ಎಷ್ಟೆಲ್ಲ ಅನುಕೂಲ ಮಾಡ್ತಾ ಇದೆ, ಇದೆಲ್ಲ ನಮಗೆ ತಿಳಿಲೇ ಇಲ್ವಲ್ಲ. ನೀನು ದೇವ್ರ ನಮ್ ಕಣ್ಣೇ ಬಿಟ್ಟಿಲ್ಲ ಅಂತ ಮೈಲ್ ಕುತ್ಕೊಂಡು ಜಪ ಮಾಡ್ತಾ ಇರೋ, ನಿನ್ಗೆ ಎಲ್ಲ ತಿಳಿತದೆ. ಸಾಕವ್ವ, ಮೊದ್ಲು ನೀನ್ ಹೋಗಿ ಅಧ್ಯಕ್ಷ ಹತ್ರ ಮಾತಾಡು. ನೋಡಿ, ನಿಮ್ಗೆ ಯಾರ್ಯಾರಿಗೆ ಶೌಚಾಲಯ ಬೇಕು ಅವರೆಲ್ಲ ದುಡ್ಡು ಹೊಂದಿಸ್ಕೊಳ್ಳಿ. ಆಯ್ತು ಬಿಡವ, ನಮ್ ಸಂಘದಿಂದ ಒದಗಿಸ್ತೀವಿ ನಾವು. ಮೊದ್ಲು ಸಾಕಮ್ಮನ ಮನೆಗೆ ಶೌಚಾಲಯ ಕಟ್ಟಿಸ್ಬೇಕು, ಯಾಕೆಂದ್ರೆ ಅವ್ರ ಮಗಳು ರತ್ನಿನ ಹೆರಿಗೆ ಕಳ್ಸಲ್ಲ ಅಂತ ಅವ್ರ ಬೀಗರು ಹೇಳಿ ಹೋಗಿದಾರೆ. ಅದೆಂತ ಮಾತು ತೆಗಿಯವ್ವ, ಮೊದಲನೇ ಬಾಣ್ತನ ತಾಯಿ ಮನೇಲಿ ಆಗ್ಲಿಲ್ಲ ಅಂದ್ರೆ ಶಿವ ಮೆಚ್ತಾನ? ನಿನ್ ಮಾತು ನಿಜ. ಸಾಕವ್ವ, ನೀನು ಆದಷ್ಟು ಬೇಗ ಹೋಗಿ ಪಂಚಾಯತಿ ಅಧ್ಯಕ್ಷ ಹತ್ರ ಮಾತಾಡು. ಸರಿ ಕಣವ್ವ, ಹಂಗೆ ಆಗ್ಲಿ, ಪಂಚಾಯತಿ ಅಧ್ಯಕ್ಷನ ಹೋಗಿ ನಾನು ಕೇಳ್ತೀನಿ. ನೀರ್ ಕುಡಿ. ಅಧ್ಯಕ್ಷರು ಬಂದ್ರ? ಅವರೇ ಒಳಗೆ ಬರ್ತಾರೆ. ನೀವು ಹೇಳಿ ಹೇಳ್ತೀನಿ ಕಣವ. ಸರೋಜ, ಯಾರು ಬಂದಿರೋದು? ಈರ್ ನಿಂತಿ ಸಾಕವ ಬಂದವಳೆ. ಏನಂತ ವಿಷಯ? ನಿಮ್ ಜೊತೆ ಮಾತಾಡ್ಬೇಕಂತೆ. ಏನ್ ವಿಷಯ? ಅದು ಸಾಕವನ್ ಮನೆಗೆ ಬೀಗ್ರು ಬಂದೋದ್ರಂತೆ. ಇವ್ರ ಮನೇಲಿ ಶೌಚದ ಮನೆ ಇಲ್ಲ ನೋಡಿ. ಶೌಚದ ಮನೆ ಕಟ್ಟಿಸ್ಕೊಂಡ್ರೇನೆ ಮಗಳನ್ನ ಹೆರಿಗೆಗೆ ತವ್ರ ಮನೆ ಕಳಿಸ್ತೀನಿ ಅಂತ ಹೇಳಿದಾರಂತೆ. ಇಲ್ದರೆ ಕಳ್ಸಕ್ಕಿಲ್ಲ ಅಂತಾರಂತೆ. ಅದಕ್ಕೆ ನಾನೇನ್ ಮಾಡ್ಬೇಕು?
ಅದಕ್ಕೆ ನಿಮ್ಮ ಪಂಚಾಯತಿಯಿಂದ ಒಂದು ಶೌಚದ ಮನೆ ಕಟ್ಟಿಸ್ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಏನು ಸಾಕವ್ವ, ಶೌಚದ ಮನೆ ಬೇಕಾ? ಓ, ನನಗೇನು ಬೇರೆ ಕೆಲಸ ಇಲ್ವಾ? ಹೋದ ವರ್ಷ ಶುರು ಮಾಡಿದ ಕೆರೆ ಹೂಳೆತ್ತೋ ಕೆಲಸ ಇನ್ನೂ ಮುಗಿದಿಲ್ಲ. ಕೆರೆ ಏರಿ ಮೇಲೆ ಬೈಕು ಕಾರು ಓಡಾಡೋ ಮಾಡ್ಕೊಡಿ ಅಂತ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ನನ್ನ ತಲೆ ಮೇಲೆ ಕೂತ್ಕೊಂಡವ್ರೆ. ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿವ್ನಿ. ನಿನ್ನೇನು ಹೊಸ ಖ್ಯಾತೆ? ಬೀಗ್ರು ಸೌಚದ ಮನೆ ಕಟ್ಸ್ಕೊಟ್ರೆ ಮಗಳನ್ನ ಕಳ್ಸ್ಕೊಟ್ಟಾರಂತೆ. ಕಟ್ಸ್ಕೋ, ಯಾರು ಬೇಡ ಅಂದವ್ರು? ನೋಡ್ ಸಾಕವ್ವ, ಶೌಚ ಗೀಚ ಎಲ್ಲ ಅವ್ರವ್ರ ಅನುಕೂಲಕ್ಕೆ ಬೇಕಾಗಿರೋದು. ನಿನಗೆ ಬೇಕು ನೀನು ಕಟ್ಸ್ಕೋ. ಇದಕ್ಕೆ ಪಂಚಾಯತಿಯವ್ರ ಹತ್ರ ಬಂದು ಕಟ್ಸ್ಕೊಡಿ ಅಂತ ಕೇಳಬಾರ್ದು. ನನಗೆ ಬೇಕಾದಷ್ಟು ಕೆಲಸ ಐತೆ, ನೀನು ಹೊರಡು. ಅಲ್ಲರಿ ಪಾಪ, ಏನೋ ಸಹಾಯ ಕೇಳ್ಕೊಂಡು ಬಂದವಳೆ, ನಿಮ್ಮಿಂದ ಸಹಾಯ ಮಾಡಿ. ನಿನಗ್ಯಾಕೆ ಈ ಉಸಾಬರಿ? ನೀನು ಇದಕ್ಕೆಲ್ಲ ತಲೆ ಹಾಕ್ಬೇಡ, ನಾಷ್ಟ ಕಡಿ ಮಾಡು, ಹೊರಡು ಹೊರಡು. ನೋಡು ಸಾಕವ್ವ, ಇನ್ನೊಂದ್ಸಲ ಈ ವಿಷಯ ಎತ್ಕೊಂಡು ನಮ್ಮನೆ ಮುಂದೆ ಬರಬೇಡ, ಹೊರಡು. ದಿವಾನ್ರ ಮನೆತನ ಇವ್ರದ್ದು, ಕಕ್ಕಸು ಮನೆ ಬೇಕಂತೆ ಕಕ್ಕಸು ಮನೆ. ಬಂದ್ಬಿಟ್ಲು ಬೆಳಗಾ ಬೆಳಗ್ಗೆ. ಸಾಕವ್ವ, ಏನು ಎದುರುಗ್ ಬಂದ್ರು ನೋಡ್ದಾರ ಹಾಗೆ ಹೋಗ್ತಾ ಇದೀಯ? ಗಮನಿಸ್ಲಿಲ್ಲ ಕಣ್ರವ. ಸಾಕವ್ವ, ಯಾಕೆ ಸಪ್ಪಗಿದೀಯ? ಅದು ಪಂಚಾಯತ್ ಅಧ್ಯಕ್ಷರ ಮನೆ ತವ ಹೋಗಿದ್ದೆ. ಹೌದಾ, ಏನಂದ್ರು? ನನಗಿರೋ ಕ್ಯಾಮೆನ್ ಎಲ್ಲ ಬಿಟ್ಬಿಟ್ಟು ನಿನಗೆ ಶೌಚದ ಮನೆ ಕಟ್ಸ್ಕೊಡಕ್ಕೆ ನನಗೆ ಟೈಮ್ ಇಲ್ಲ ಅಂದ್ಬಿಟ್ರು. ಏನು ಹಾಗಂದ್ರ? ನಿನ್ ಸಮಸ್ಯೆನೆಲ್ಲ ಬಿಡಿಸಿ ಹೇಳ್ಬೇಕಾಗಿತ್ತು. ಹೇಳ್ದೆ ಕಣವ್ವ, ಕೇಳಕ್ಕೆ ತಯಾರಿಲ್ಲ, ಇನ್ನೊಂದಪ್ಪ ಮನೆ ಕಡೆ ತಲೆ ಇಡಬೇಡ ಅನ್ಬಿಟ್ರು. ಸರಿ, ನೀನೊಂದು ಕೆಲಸ ಮಾಡು, ಶೌಚಾಲಯ ಕಟ್ಸಕ್ಕೆ ಸಹಾಯ ಮಾಡಿ ಅಂತ ಪಂಚಾಯತಿಗೆ ಒಂದು ಅರ್ಜಿ ಬರ್ಕೊಡು. ಬಾಯಿ ಮಾತು ತಿರಸ್ಕರಿಸಿದ ಹಾಗೆ ಅರ್ಜಿನ ತಿರಸ್ಕರಿಸಕ್ಕಾಗಲ್ಲ. ಅರ್ಜಿ ಬರ್ಕೊಡ್ತೀಯ ತಾನೇ? ಸಾಕವ್ವ, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಲ್ರವ್ವ, ಅರ್ಜಿ ಬರ್ಕೊಡು ಅಂತೀರಾ? ನನಗ್ ನೋಡಿದ್ರೆ ಓದಕ್ ಬರಿಯಕ್ಕೆ ಬರಕ್ಕಿಲ್ಲ, ನಾ ಹೆಂಗ್ ಬರ್ಕೊಡ್ಲಿ? ಸರಿ, ಒಂದ್ ಕೆಲಸ ಮಾಡು, ನಾನೀಗ ಮನೆಗೆ ಹೋಗ್ತಾ ಇದೀನಿ, ನಾಳೆ ಕೇಂದ್ರಕ್ಕೆ ಬಾ, ನಾನೇ ಅರ್ಜಿ ಬರ್ಕೊಡ್ತೀನಿ. ಸರಿನಾ? ಹ್ಞೂ ಕಣ್ರವ್ವ. ಬರ್ಲಾ? ಅದಕ್ಕೆ ಹೇಳೋದು ಸಾಕವ್ವ, ಪ್ರತಿಯೊಬ್ರು ಅಕ್ಷರ ಕಲಿಬೇಕು ಅಂತ. ಈಗ ನೀನೇ ನೋಡು, ಒಂದು ಅರ್ಜಿ ಬರೆಯೋರಕ್ಕೆ ಬೇರೆಯವ್ರ ಸಹಾಯ ಕೇಳ್ದೆ, ಒಬ್ಬ ಅಧಿಕಾರಿ ಎದುರು ನಿಂತ್ಕೊಂಡು ಮಾತಾಡೋಕ್ಕೂ ಧೈರ್ಯ ಬರೋದಿಲ್ಲ. ಅದೇ ನೀನೇ ಒಂದು ನಾಲ್ಕು ಅಕ್ಷರ ಕಲ್ತಿ ಇದ್ರೆ ಈ ಗತಿ ಬರ್ತಿತ್ತ? ಹೌದು ಕಣ್ರವ್ವ, ನನಗೂ ಈಗ ಕಲಿಬೇಕು ಅನ್ನಿಸ್ತಾ ಐತೆ. ಆದರೆ ಮಳೆ ನಿಂತ ಮೇಲೆ ಛತ್ರಿ ಹಿಡ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಪ್ರಯೋಜನ ಇದೆ ಸಾಕಮ್ಮ, ಒಂದು ಮಳೆ ಹೋದ್ರೆ ಏನಾಯ್ತು, ಇನ್ನೊಂದು ಮಳೆ ಬಂದೇ ಬರುತ್ತೆ, ಆಗ ಛತ್ರಿ ಅವಶ್ಯಕತೆ ಬೇಕೇ ಬೇಕು. ಈಗ ನಿನಗೆ ಕಲಿಬೇಕು ಅನ್ನಿಸಿದೆ ಹೌದಲ್ವಾ? ಐತೆ, ಆದರೂ ಈ ವಯಸ್ಸಿನಾಗೆ ಕಲಿಯಕ್ಕಾಯ್ತದ? ಮನಸ್ಸಿದ್ರೆ ಮಾರ್ಗ. ನೀನೊಂದು ಕೆಲಸ ಮಾಡು ಸಾಕಮ್ಮ, ನಿಮ್ಮ ಊರಲ್ಲಿ ಒಂದಷ್ಟು ಜನ ಹೆಂಗಸನ್ನು ಒಟ್ಟು ಮಾಡು, ಅವರೆಲ್ಲ ಕೆಲಸ ಬಿಟ್ಟು ಬರೋದು ಬೇಡ, ಬಿಡುವಿದ್ದಾಗ ಬರಲಿ, ನಾನು ಅಕ್ಷರ ಹೇಳ್ಕೊಡ್ತೀನಿ, ಬರ್ತೀಯ? ಹಂಗೆ ಆಗಲಿ ಕಣವ, ಎಲ್ರಿಗೂ ನನ್ನ ಕತೆ ಹೇಳಿ ನಮ್ಮೂರು ಹೆಣ್ಮಕ್ಳನ್ನೆಲ್ಲನೂ ನಾಲ್ಕು ಅಕ್ಷರ ಕಲಿಯೋಕ್ಕೆ ಕರ್ಕೊಂಬತ್ತೀನಿ. ಹಾಂ, ನಾನು ಬರಲಾ? ಕೂತ್ಕೋ ಸಾಕಮ್ಮ, ಏನು ಖುಷಿಯಿಂದ ಹೊರಟೆ ಬಿಟ್ಟೆ? ಪಂಚಾಯತಿಗೆ ಅರ್ಜಿ ನಾನು ಬರ್ಕೊಡ್ತೀನಿ, ಹೋಗ್ಕೊಡು. ನೋಡ್ರವ್ವ, ಇಷ್ಟು ದಿವಸ ನಮ್ ಗಂಡಂದಿರ್ತಾವ ನಲ್ಗಿ ನಲ್ಗಿ ಸಾಕಾಗಿ ಹೋಗೈತೆ, ನಮ್ ಗೋಳನ ಯಾರು ತಲೆಗೆ ಹಾಕೊಳಕಿಲ್ಲ, ನಾವು ಇಷ್ಟು ದಿನ ಬಯಲ್ನಾಗೆ ನಾಚಿಕೆ ಬಿಟ್ಟು ಹೋಗಿದ್ ಸಾಕು. ನಾಲ್ಕು ಅಕ್ಷರ ಕಲ್ತು ಆ ಪಂಚಾಯತಿ ಸರ್ಕಾರದಿಂದ ಏನ್ ಉಪಯೋಗ ಆಯ್ತಿದೆ ಅನ್ನೋದನ್ನ ಒಸಿ ತಿಳ್ಕೊಳ್ಳೋಣ. ಏನಂದಿರಾ? ಇದಕ್ಕೆಲ್ಲ ನಮ್ ಗಂಡಿರ ಒಪ್ತಾರ? ಎಲ್ಲ ಯೋಚನೆ ಆಗುತ್ತೆ.
ಅಲ್ರವ ಹಿಂಗ್ ಯೋಚನೆ ಮಾಡ್ತಾ ಕುಂತ್ರೆ ಎಲ್ಲ ಕೆಲ್ಸ ಆಯ್ತದ? ಅವ್ರ ನೀರ್ ನಾವ್ ಮುಂದಕ್ಕೆ ಹೋಗೋದ ಅಟ್ಟಯ್ಯ. ಸರಿ ಸಾಕವ್ವ, ನೀನ್ ಹೇಳ್ದಂಗೆ ಆಗ್ಲಿ. ಸರವತನವನ್ನ ಬರಕ್ ಹೇಳ್ಬಿಡಿ, ಇವತ್ತು ರಾತ್ರಿಂದಾನೆ ಪಾಠ ಶುರು ಮಾಡ್ಕೊಬಿಡವ. ನೀವೆಲ್ಲ ಏನಂದಿರಿ? ಸರಿ ಸರಿ, ಹಂಗೆ ಮಾಡೋಣವ. ಹೇಳ್ತೀನಂಗಾರೆ. ಶರಾವತಕ್ಕ, ನಮ್ಮ ಊರ ಹೆಂಗಸ್ರನ್ನೆಲ್ಲ ಕರ್ಕೊಂಡ್ ಬಂದಿವ್ನಿ. ಕರಿ ಕರಿ. ಏ ಬಸಕ್ಕ, ಶಿವಕ್ಕ ಬಂದ್ರಿ. ಕೆಂಪಮ್ಮ ಬನ್ನಿ, ಕುಂತ್ಕೊಳ್ಳಿ. ಎಲ್ಲ ಕುಂತ್ಕೊಳ್ಳಿ. ಹಿಂಗೆ ಅಲ್ಲ, ಕುಂತ್ಕೊಳ್ಳಿ, ಹಂಗೆ ಕುಂತ್ಕೊಳ್ಳಿ. ಹಂಗ ಎಲ್ಲ ಕೂತ್ಕೊಂಡ್ರ ಪರವಾಗಿಲ್ಲ ಸಾಕಮ್ಮ. ಎಲ್ರಿಗು ಚೆನ್ನಾಗಿ ಹುರಿದುಂಬಿಸಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನು ಇವತ್ತು ಎಲ್ರಿಗೂ ಇವತ್ತಿಂದಾನೆ ಪಾಠ ಶುರು ಮಾಡ್ತೀನಿ. ನಿಮ್ಗೆಲ್ಲ ಕಲಿಯೋ ಮನಸ್ಸಿದೆಯಾ? ಹೌದಾ? ಸರಿ, ಅದಕ್ಕೂ ಮೊದಲು ಯಾರ್ಯಾರು ಎಷ್ಟೆಷ್ಟು ಕಲ್ತಿದ್ದೀರಾ ಹೇಳಿ ನೋಡೋಣ. ನಾನು ಸ್ವಲ್ಪ ಸ್ವಲ್ಪ ಕೂಡಿಸ್ಕೊಂಡು ಓದ್ತೀನಿ. ಹೌದಾ? ಸಾಕಮ್ಮ, ನೀನ್ ಎಷ್ಟು ಕಲ್ತಿದ್ಯಾ? ಶರಾವತಕ್ಕ, ಆ ಗೊತ್ತೈತೆ ಅಟ್ಟಯ್ಯ. ಹೌದಾ? ಬರ್ ತೋರ್ಸ್ ನೋಡೋಣ. ನಮಸ್ಕಾರವಾ. ಓ, ಏನ್ ಸಾಕವ್ವ, ನೀನು ಸಂಘ ಸೇರ್ಕೊಳಕ್ ಬಂದ್ಯಾ? ಹ್ಮ್, ಕಂದ್ರವಾ. ಸಂಘಕ್ ಸೇರಿದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಗೊತ್ತಾನೆ? ಅವ್ರಿವ್ರ ತಾವ ಕೇಳಿ ವಸಿ ತಿಳ್ಕೊಂಡಿವ್ನಿ. ವಾರ ವಾರ ದುಡ್ಡು ಉಳಿಸಿ ಸಂಘಕ್ ಕಟ್ಟೋದು, ಆಮ್ಯಾಕೆ ಸಂಘದಿಂದ ಸಾಲ ತಗೊಂಡು ಏನಾರ ಮಾಡ್ಬೇಕು ಅಂತೀವಿನಿ. ಹೌದು, ಸಂಘದಿಂದ ಸಾಲ ತಗೊಂಡ್ ಏನ್ ಮಾಡ್ತೀಯ? ನಿಮ್ಗೆ ಗೊತ್ತಿಲ್ರಾ, ಶೌಚದ ಮನೆ ಕಟ್ಟಿಸ್ತೀನಿ. ತುಂಬಾ ಒಳ್ಳೆ ಕೆಲ್ಸ. ಬಾ ಕೂತ್ಕೋ. ಹ್ಮ್ ಕಂದ್ರವಾ, ಹೇಳಿ, ಸಂಘದಿಂದ ಈ ಸಲ ಯಾರ್ಯಾರು ಸಾಲ ತಗೊಳ್ಬೇಕು ಅಂತಿದ್ದೀರಾ? ಯಾರಿಗೂ ಬೇಡವಾ? ನೀವು ತಗೊಳ್ತೀರಾ? ಏನ್ ಮಾಡ್ತೀರಾ ತಗೊಂಡು? ನಾವು ಸಂಘದಿಂದ ತಗೊಂಡು. ಎಷ್ಟು ಬೇಕು? ಹೌದಾ? ಆಮೇಲೆ ಇನ್ನೇನ್ ಮಾಡ್ತೀರಾ? ಇವತ್ತಿನ ಪಾಠದ ಹೆಸರು ಓದಿ ಅಕ್ಷರವ ಬಿಡಿ ಮೂಢತನವ. ನಾನ್ ಪಾಠ ಓದ್ತಾ ಹೋಗ್ತೀನಿ, ನಾನ್ ಹೇಳ್ಕೊಟ್ಟಂಗೆ ನೀವು ಹೇಳ್ಬೇಕು. ನಾನು ಸಾಕವ್ವ, ನಾನು ಸಾಕವ್ವ, ಎಲ್ಲಾ ಮಹಿಳೆಯರಂತೆ ಬಾಳು ನಡೆಸುತ್ತಿದ್ದೆ. ಎಲ್ಲಾ ಮಹಿಳೆಯರಂತೆ ಬಾಳು ನಡೆಸುತ್ತಿದ್ದೆ. ಕೂಲಿ ನಾಲಿ ಮಾಡಿ ಜೀವನ ನಡೆಸುತ್ತಿದ್ದೆ. ಕೂಲಿ ನಾಲಿ ಮಾಡಿ ಜೀವನ ನಡೆಸುತ್ತಿದ್ದೆ. ನನ್ನ ಮಾತಿಗೆ ಎಲ್ಲೂ ಕಿಮ್ಮತ್ತು ಇರಲಿಲ್ಲ. ನನ್ನ ಮಾತಿಗೆ ಎಲ್ಲೂ ಕಿಮ್ಮತ್ತು ಇರಲಿಲ್ಲ. ನಿಧಾನಕ್ಕೆ ನನಗೆ ಅನೇಕ ತೊಂದರೆಗಳು ಬರತೊಡಗಿದವು. ನಿಧಾನಕ್ಕೆ ನನಗೆ ಅನೇಕ ತೊಂದರೆಗಳು ಬರತೊಡಗಿದವು. ಎಲ್ಲರೂ ನನ್ನನ್ನು ಅಕ್ಷರ ತಿಳಿಯದ ಮೂಢಿ ಎಂದು ಅಣಕಿಸಿದರು. ಎಲ್ಲರೂ ನನ್ನನ್ನು ಅಕ್ಷರ ತಿಳಿಯದ ಮೂಢಿ ಎಂದು ಅಣಕಿಸಿದರು. ಸಭೆಯಲ್ಲಿ ಮಾತೇ ಆಡುವುದಿಲ್ಲ. ಸಭೆಯಲ್ಲಿ ಮಾತೇ ಆಡುವುದಿಲ್ಲ. ಬರೆದುದನ್ನು ಓದಲಾರಳು ಎಂದರು. ಬರೆದುದನ್ನು ಓದಲಾರಳು ಎಂದರು. ನಾನಾ ಬಗೆಯಲ್ಲಿ ನಿಂದಿಸುತ್ತಿದ್ದರು. ನಾನಾ ಬಗೆಯಲ್ಲಿ ನಿಂದಿಸುತ್ತಿದ್ದರು. ನನಗೆ ಬಹಳ ಅವಮಾನವಾಯಿತು. ನನಗೆ ಬಹಳ ಅವಮಾನವಾಯಿತು. ಹೀಗಿರುವಾಗ ನಮ್ಮೂರಿಗೆ ಮುಂದುವರಿಕೆ ಶಿಕ್ಷಣ ಕೇಂದ್ರ ಬಂತು. ನಮ್ಮೂರಿಗೆ ಮುಂದುವರಿಕೆ ಶಿಕ್ಷಣ ಕೇಂದ್ರ ಬಂತು. ನನ್ನನ್ನು ಕಲಿಯಲು ಬಾ ಅಂದರು. ನನ್ನನ್ನು ಕಲಿಯಲು ಬಾ ಎಂದರು. ಓದು ತಿಳಿಯದವಳು ಎಂಬ ಕೀಳರಿಮೆ ಕಾಡುತ್ತಿತ್ತು.
ಹೀಗಾಗಿ ಕಲಿಯಲು ಹೋದೆ ಎಡಬಿಡದೆ ಕಲಿಯತೊಡಗಿದೆ ದಿನಗಳು ಕಳೆದವು ಓದು ಬರಹದ ಬಗ್ಗೆ ನಂಬಿಕೆ ಬಂತು ಬರಬರುತ್ತಾ ಸಭೆ ನಡಾವಳಿಕೆ ಓದತೊಡಗಿದೆ ಓದಿ ಸಹಿ ಮಾಡತೊಡಗಿದೆ ಜನ ನನ್ನಲ್ಲಿ ಆಗ ಬದಲಾವಣೆ ಗುರುತಿಸಿದರು ನನಗೂ ನನ್ನ ಬಗ್ಗೆ ನಂಬಿಕೆ ಬಂತು ಹೀಯಾಳಿಸುವ ಬಾಯಿಗಳು ಮುಚ್ಚಿಕೊಂಡವು ಸ್ವಾಭಿಮಾನದಿಂದ ಬದುಕಲು ಸಾಧ್ಯವಾಯಿತು ಏನ್ ಸಾಕವ್ವ ಈಗ ಏನ್ ಅನಿಸ್ತಾ ಇದೆ ನಿನ್ಗೆ ಏನ್ರವ ಎಲ್ಲ ನೀವ್ ಹೇಳ್ಕೊಟ್ಟಿದ್ದೆ ಅಲ್ವರ ಕಲ್ಸೋ ಮಾತಿಗಿಂತ ಕಲಿಯೋರ್ ಮನಸ್ ಮುಖ್ಯ ನೀವ್ 3 ತಿಂಗಳಲ್ಲಿ ಇಷ್ಟೆಲ್ಲ ಕಲ್ತಿದ್ ನೋಡಿದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಹುಟ್ಟಾಗ್ಲಿಂದ ಈ ಅಕ್ಷರ ಕಲ್ತ್ರೆ ಏನ್ ಪ್ರಯೋಜನ ಅಂತ ಗೊತ್ತೇ ಇರ್ಲಿಲ್ಲ ಈ 3 ತಿಂಗಳಾಗೆ ಸಾಕಷ್ಟು ಕಲ್ತ್ವಿ ಅಷ್ಟೇ ಅಲ್ಲ ಕಣವ್ವ ನೀವ್ ಹೇಳ್ದಂಗೆ ನಾವೆಲ್ಲ ಸಂಘಕ್ಕೆ ಸೇರ್ಕೊಂಡ್ವಿ ಒಳ್ಳೇದೇ ಆಯ್ತು ಮೊನ್ನೆ ಲಕ್ಷ್ಮಕ್ಕ ಮಗಳು ಮದ್ವೆ ಮಾಡಿದ್ಲು ನಮ್ ಸಂಘದ ದುಡ್ಡಿಂದ ಸಾಲ ತಗೊಂಡೇ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಸಾಕವ್ವ ಶೌಚಾಲಯ ಕಟ್ಸಕ್ಕೆ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟು 3 ತಿಂಗಳಾಯ್ತಲ್ವಾ ಏನಾಯ್ತು ಅದ್ರ ಕತೆ ಅದೇನು ಸಬ್ಸಿಡಿ ಅಂತ ಕೊಡ್ತಾರಲ್ಲ ಅದ್ ಕೊಡಕ್ಕೆ ಒಪ್ಕೊಂಡವ್ರೆ ಹಂಗೆ ನೀನು ಒಸಿ ದುಡ್ಡು ಹಾಕು ಅಂತಂದ್ರು ನಾನು ಸಂಘದಿಂದ ಒಸಿ ಸಾಲ ತಗೊಂಡು ಶೌಚಾಲಯ ಕಟ್ಸೋಣ ಅಂತೀವಿ ಓಹೋ ಹೌದಾ ತುಂಬಾ ಒಳ್ಳೇದು ಹಾಗೆ ಮಾಡು ಎಲ್ಲ ಮುಂದುವರಿಕೆ ಶಿಕ್ಷಣದ ಕೇಂದ್ರದ ಮಹಿಮೆ ಕಣವ್ವ ಎಷ್ಟು ಕೊಟ್ಟಿಯಾ ಶಿವಮ್ಮ 30 ತಗೋ ಸಾಕವ್ವ 50 50 ಎಲ್ರು ಕೊಟ್ಟಂಗ ಆತಲ್ಲ ಎಲ್ಲ ಆಯ್ತು ನೋಡ್ರವ್ವ ನೀವೆಲ್ಲ ಒಪ್ಪೋದಾದ್ರೆ ಈ ಸರತಿ ಸಂಘದಿಂದ ಸಾಲವ ನಾನ್ ತಗೋತೀನಿ ಸರಿ ಹಂಗೆ ಮಾಡು ಸಾಕವ್ವ ಯಾರ್ ಬೇಡ ಅಂತಾರೆ ನಂಗೊಂದ್ 1,000 ಬೇಕು ಮೊದ್ಲು ಶೌಚದ ಮನೆ ಕಟ್ಸಿ ನನ್ ಮಗಳನ್ನ ಎರಗೆ ಕರ್ಕೊಂಡ್ ಬರ್ಬೇಕು ಅದಕ್ಕೆಯ ನಿನ್ ಮೊದ್ಲು ಆ ಕೆಲ್ಸ ಮಾಡ್ಸಾಕವ ನೋಡ್ರವ ನಿಮ್ಗೆಲ್ಲ ಇನ್ನೊಂದ್ ಮಾತು ನಾವೆಲ್ಲ ಅಕ್ಷರ ಕಲ್ತಾತು ಸಂಘ ಮಾಡ್ಕೊಂಡಿದ್ದಾತು ಇಷ್ಟೆಲ್ಲ ಆದ್ರೂ ಶೌಚಕ್ಕೆ ಅಂತೇಳಿ ಬಯಲಿಕ್ಕೂ ಹೋಗೋದ್ ತಪ್ಪಲಿಲ್ಲ ನೋಡು ನಮ್ಗೂ ಹಂಗೆ ಆಗುತ್ತೆ ಕಣ್ಸಕವ ಅಕ್ಕಪಕ್ಕದವ್ರು ನೋಡಿದ್ರೆ ನಮ್ಗೂ ನಾಚಿಕೆ ಆಯ್ತದೆ ಅದಕ್ಕೆ ಕಣವ ನಾ ಹೇಳೋದು ಈ ಸರ್ತಿ 10,000 ತಗೊಂಡು ನಾನು ಶೌಚದ ಮನೆ ಕಟ್ಸ್ತೀನಿ ಅದಕ್ಕೆ ಪಂಚಾಯತಿ ಅವರು ಸಹಾಯ ಮಾಡ್ತಾರೆ ಮುಂದಿನ ಸರ್ತಿ ನೀವು ಹಂಗಂಗೆ ಒಬ್ಬೊಬ್ರೆ ತಗೊಂಡು ಶೌಚದ ಮನೆ ಕಟ್ಸ್ಕೊಳ್ಳಿ ಏನಂತೀರಾ ಸಾಕಿ ನಾ ಮಾಡೋ ಕೆಲಸ ನಾ ಎಣ್ಣೆ ಹೆಂಗ್ ಸಾಕಿ ನೀನ್ ಮಾಡ್ಬಿಟ್ಟೆ ಬಿಡು ಸಾಕವ್ವ ನಿನ್ನ ಈ ಸಾಧನೆಯನ್ನ ನಿಜವಾಗ್ಲೂ ಮೆಚ್ಚಲೇಬೇಕಾಗಿರುವಂತದ್ದು ನಾಗರಿಕ ಪ್ರಪಂಚದ ಅರಿವೇ ಇಲ್ಲದೆ ಇರುವಂತ ಇಂತಹ ಹಳ್ಳಿಲಿ ನಿಮ್ಮಂತವರು ಶರಾವತಿ ಅಂತವರು ಮುಂದೆ ಬಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಇದು ಇಡೀ ಹಳ್ಳಿಗೆ ಒಂದು ಅಭಿಮಾನ ತರುವಂತ ಸಂಗತಿಯಾಗಿದೆ ಮುಂದುವರಿಕೆ ಶಿಕ್ಷಣ ನಡೆಸ್ಕೊಂಡು ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಅದ್ರ ಮೂಲಕ ಮೂಲಭೂತ ಸೌಕರ್ಯವಾದಂತ ಇಂತಹ ಶೌಚಾಲಯಗಳನ್ನ ಕಟ್ಟಿಸಿ ಇಡೀ ಜನತೆಗೆ ಅರಿವು ಮೂಡಿಸ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಈ ವ್ಯವಸ್ಥೆ ಎಲ್ರಿಗೂ ಸಿಗೋ ಹಂಗ ಮಾಡಿದ್ರೆ ಶಾನೆ ಚೆಂದಾಗಿರ್ತೈತೆ ಅದು ನಿನ್ನ ಹಕ್ಕು ಕಣವ್ವ ಅದಕ್ಕೆ ನೀನೇ ಮಾದರಿ ಸಾಕವ್ವ ಏನ್ರಿ ಅಧ್ಯಕ್ಷೆ ಇವರ ಆಸಕ್ತಿ ನೋಡಿದ್ರೆ ಇಡೀ ಊರಲ್ಲಿ ಮನೆ ಮನೆಗೂ ಒಂದೊಂದು ಶೌಚಾಲಯ ಕಟ್ಟಿಸ್ಕೊಡ್ಬೇಕು ಅಂತ ಅನ್ಸಲ್ವಾ ಏನಂತೀರಾ ಅದಕ್ಕೆ ನೀವು ಸಂಪೂರ್ಣ ಅವ್ರಿಗೆ ಸಹಾಯ ಸಹಕಾರ ಕೊಡಬೇಕು ಆಯ್ತು ನೀವು ಹೇಳಿದಾಗೆ ಮಾಡ್ತೀವಿ ಅಧ್ಯಕ್ಷರೇ ಸುವರ್ಣ ಕರ್ನಾಟಕದ ಸವಿನೆನಪಿಗಾಗಿ ನಮ್ಮ ಸರ್ಕಾರ ಇಡೀ ಗ್ರಾಮನ ನೈರ್ಮಲ್ಯ ಗ್ರಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಅದಕ್ಕೆ ನಾವು ಏನೇನು ಬೇಕೋ ಸಹಾಯ ಮಾಡೇ ಮಾಡ್ತೀವಿ ಗಾಂಧೀಜಿಯವರೇ ಒಂದು ಮಾತು ಹೇಳಿಲ್ವಾ
ಅಂತರಂಗ ಶುದ್ಧತೆ, ಬಹಿರಂಗ ಶುದ್ಧತೆ ಇವೆರಡೇ ನಿಮ್ಮನ್ನ ದೈವತ್ವದೆಡೆಗೆ ಕರ್ಕೊಂಡು ಹೋಗೋದು ಅಂತ. ಇವೆಲ್ಲ ಮುಂದೆ ಬರಬೇಕು, ಅದೇ ನಮ್ಗೆ ಬಹಳ ಸಂತೋಷ ತರುವಂತ ಸಂಗತಿ. ಅಧ್ಯಕ್ಷರೇ, ನಿಮ್ ಸಹಕಾರ ಇದ್ಬಿಟ್ರೆ ನಮ್ಮೂರ್ನಲ್ಲಿ ಇನ್ 3 ತಿಂಗಳಿಗೆ ಪ್ರತಿ ಮನೆಯಲ್ಲೂ ಶೌಚದ ಮನೆ ಇರೋ ಹಂಗ ಮಾಡ್ಬಿಡ್ತೀವಿ. ಅಲ್ಲ ಕಣವ, ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂಡಾರ ನೋಡ್ಕೊತಾರ ಅಲ್ಲ? ಸಾಕವ್ವ. ಏನ್ ರತ್ನಿ, ಹೇಗಿದ್ಯಾ? ಏನ್ ಸಾಕವ್ವ, ಅಂತೂ ಮಗಳನ್ನ ಹೆರಗ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ. ಏನು ಏನ್ರವ, ಎಲ್ಲ ನಿಮ್ ಸಹಕಾರದಿಂದ ಅಲ್ವರ? ಅಯ್ಯೋ, ಇದ ನನ್ ಸಹಕಾರ ಏನ್ ಬಂತು? ಹಠ ಹಿಡ್ದು ಮಾಡಿದ್ಯಲ್ಲ ಅದ್ ಮುಖ್ಯ. ನೋಡಿದ್ರಲ್ಲ ಸಾಕವನ್ ಕತೆನ, 3 ತಿಂಗಳಲ್ಲಿ ಹಠ ಮಾಡಿ ಅಕ್ಷರ ಕಲ್ತ್ಲು, ಸ್ವಸಹಾಯ ಸಂಘಕ್ಕೂ ಸೇರ್ಕೊಂಡ್ಲು, ಶೌಚಾಲಯನು ಕಟ್ಟಿಸ್ಕೊಂಡ್ಲು. ಈಗ ಸಾಕವ್ವ ಊರಿಗೆ ಮಾದರಿ ಆಗಿದ್ದಾಳೆ.